ಒಂದು ಸಿ ವಿ ಆರ್ ಹಾಲ್ ಮೇಲೆ ಒಂದು ಕ್ಲಿಕ್ ನ ಮಾಡಿದ್ರೆ ಸೊ ಇಲ್ಲಿ ಸಿ ಲೊಕೇಶನ್ ಅಂತ ಕಾಣಿಸುತ್ತೆ. ಆ ಒಂದು ಸಿ ಲೊಕೇಶನ್ ಮೇಲೆ ಅವರು ಕ್ಲಿಕ್ ನ ಮಾಡಿದ ತಕ್ಷಣ ಇಲ್ಲಿ ಮ್ಯಾಪ್ ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ಮ್ಯಾಪ್ ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣನೇ ಸೊ ನಾವು ಯಾವ ಒಂದು ಲೊಕೇಶನ್ ಅನ್ನ ಆ ಒಂದು ಫೋಟೋದಲ್ಲಿ ಕಳಿಸಿದ್ವು ಆ ಒಂದು ಲೊಕೇಶನ್ ಅಲ್ಲಿ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಶಿವಾನಂದ್. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಲವಿಂಗ್ ಸಪೋರ್ಟ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಈಗ ನಾವು ಯಾರಿಗಾದರೂ ಒಂದು ಲೊಕೇಶನ್ನ ಶೇರ್ನ ಮಾಡಬೇಕಂತ ಇದ್ದರೆ ಸೊ ಅದನ್ನ ನಾವು ನಮ್ಮ ಒಂದು ವಾಟ್ಸಪ್ಪಿಂದ ಏನಾದರೂ ಶೇರ್ನ ಮಾಡ್ತಾ ಇರ್ತೀವಿ ಅಥವಾ ನಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಒಂದು ಡಿಫಾಲ್ಟ್ನ ಒಂದು ಮ್ಯಾಪ್ ಅಪ್ಲಿಕೇಶನಿಂದ ನಾವು ಲೊಕೇಶನ್ನ ಶೇರ್ನ ಮಾಡ್ತಾ ಇರ್ತೀವಿ. ಬಟ್ ಫ್ರೆಂಡ್ಸ್, ನಾವು ಇವತ್ತು ತಿಳ್ಕೊಳ್ತಾರಂಥ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಒಂದು ಫೋಟೋನ ನಾವು ವಾಟ್ಸಪ್ಪಲ್ಲಿ ಕಳಿಸೋದ್ರ ಮುಖಾಂತರ, ಅಂದರೆ ನಾವು ಒಂದು ಯಾವುದೇ ಒಂದು ಫೋಟೋನ ಕಳಿಸಿದ್ರು ಕೂಡ ಆ ಒಂದು ಫೋಟೋದಲ್ಲೇ ನಾವು ನಮ್ಮ ಒಂದು ಲೊಕೇಶನ್ನ ಶೇರ್ನ ಮಾಡ್ಬೋದು. ಸೊ ಅದು ಹೇಗೆ ಅಂತ ನಾವು ಇದು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಅದಕ್ಕೆ ನೀವು ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಕೆಲವೊಂದು ಲೊಕೇಶನ್ಸ್ಗಳನ್ನ ಶೇರ್ನ ಮಾಡಿದ್ದೀನಿ ನಾನು ಒಂದು ಫೋಟೋದ ಜೊತೆಗೆ. ಸೊ ಇಲ್ಲಿ ನೋಡ್ಬೋದು, ನಾನು ಈ ಒಂದು ಫೋಟೋದ ಜೊತೆಗೆ ನಾನು ಒಂದು ಲೊಕೇಶನ್ ಕೂಡ ಶೇರ್ನ ಮಾಡಿದ್ದೀನಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ನನ್ನ ಒಂದು ಫೋಟೋನ ನಾನು ಅವರಿಗೆ ಸೆಂಡ್ನ ಮಾಡ್ತಾ ಇರ್ತೀನಿ. ಸೊ ಅದ್ರ ಜೊತೆಗೆ ಒಂದು ಲೊಕೇಶನ್ ಕೂಡ ನಾನು ಆ್ಯಡ್ನ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಈ ಒಂದು ಸಿ ವಿ ಆರ್ ಹಾಲ್ ಅನ್ನೋ ಒಂದು ಲೊಕೇಶನ್ ನಾನು ಸೆಂಡ್ನ ಮಾಡಿದ್ದೀನಿ. ಸೊ ಇಲ್ಲಿ ಜಸ್ಟ್ ಅವರು ಈ ಒಂದು ಫೋಟೋದಲ್ಲಿ ಕಾಣಿಸಿರುವಂತ ಈ ಒಂದು ಸಿ ವಿ ಆರ್ ಹಾಲ್ ಮೇಲೆ ಒಂದು ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ಸಿ ಲೊಕೇಶನ್ ಅಂತ ಕಾಣಿಸುತ್ತೆ. ಆ ಒಂದು ಸಿ ಲೊಕೇಶನ್ ಮೇಲೆ ಅವರು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಮ್ಯಾಪ್ ಕೇಳ್ತಾ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣನೇ ಸೊ ನಾವು ಯಾವ ಒಂದು ಲೊಕೇಶನ್ ಅನ್ನ ಆ ಒಂದು ಫೋಟೋದಲ್ಲಿ ಕಳಿಸಿದ್ವು ಆ ಒಂದು ಲೊಕೇಶನ್ನಲ್ಲಿ ಈ ಒಂದು ಮ್ಯಾಪಲ್ಲಿ ಓಪನ್ ಆಗುತ್ತೆ. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ರೀತಿಯಾಗಿ ಅಂದರೆ ನಾವು ನಮ್ಮ ಒಂದು ಫೋಟೋನ ಸೆಂಡ್ನ ಮಾಡೋದ್ರ ಜೊತೆಗೆ ಹೇಗೆ ನಾವು ಲೊಕೇಶನ್ನ ಶೇರ್ನ ಮಾಡ್ಬೋದು ಅಂತ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಗಿಂತ ಮುಂಚೆ ಇನ್ನೊಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮರ್ಯಾದನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಅದಕ್ಕೆ ನಾವೀಗ ಏನು ಮಾಡೋಕೆ, ನಮ್ಮ ಒಂದು ವಾಟ್ಸಪ್ನ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಬೇಕತ್ತೆ. ಒಂದು ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣನೇ ಸೊ ನಾವು ಯಾರಿಗೆ ಒಂದು ಲೊಕೇಶನ್ನ ನಾವು ಶೇರ್ನ ಮಾಡ್ಬೇಕಂತ ಇರ್ತೀವೋ ಸೊ ಅವರ ಒಂದು ಚಾಟ್ನ ನಾವು ಓಪನ್ನ ಮಾಡ್ಬೇಕಾಗತ್ತೆ. ಆ ಚಾಟ್ನ ಓಪನ್ನ ಮಾಡಿದ ತಕ್ಷಣ ನಾವಿಲ್ಲಿ ಕ್ಯಾಮರಾ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಕತ್ತೆ. ಈ ಒಂದು ಕ್ಯಾಮ್ರಾದ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣನೇ ಇಲ್ಲಿ ನಮ್ಮ ಒಂದು ಗ್ಯಾಲರಿಲಿ ಇರುವಂಥ ಪ್ರತಿಯೊಂದು ಫೋಟೋಸ್ಗಳು ಕೂಡ ನಮಗೆ ಇಲ್ಲಿ ಶೋ ಮಾಡೋಕ್ಕೆ ಶುರು ಮಾಡುತ್ತೆ. ಫ್ರೆಂಡ್ಸ್, ಈಗ ನಾವು ಇಲ್ಲಿ ಯಾವ ಒಂದು ಫೋಟೋದಿಂದ ನಾವು ಲೊಕೇಶನ್ನ ಶೇರ್ನ ಮಾಡ್ಬೇಕಂತ ಇರ್ತೀವಿ ಆ ಒಂದು ಫೋಟೋನ ನಾವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೀವು ಅದನ್ನು ಯಾವ ಫೋಟೋನು ಬೇಕಾದ್ರೆ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ನಾನು ಈ ಒಂದು ಬೆಲ್ನ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಈ ಒಂದು ಬೆಲ್ನ ಫೋಟೋ ನಾವು ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ಈಗ ನಾವು ಲೊಕೇಶನ್ನ ಯಾವ ರೀತಿಯಾಗಿ ಆ್ಯಡ್ನ ಮಾಡೋದು. ಫ್ರೆಂಡ್ಸ್, ಅದಕ್ಕೆ ನಾವು ಇಲ್ಲಿ ಮೇಲೆ ಕಾಣಿಸ್ತಾ ಇರುವಂಥ ಈ ಒಂದು ಸೆಕೆಂಡ್ ಇಮೋಜಿ ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಥರ್ಡ್ ಆಪ್ಷನ್ ನಮಗೆ ಕಾಣಿಸ್ತಾ ಇದೆ, ಈ ಒಂದು ರೀತಿ ಲೊಕೇಶನ್ ಒಂದು ಸಿಂಬಲ್ ತೋರಿಸ್ತಾ ಇದೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಮಗೆ ಈ ಒಂದು ಮ್ಯಾಪ್ ಓಪನ್ ಆಗುತ್ತೆ. ಈ ಒಂದು ಮ್ಯಾಪಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಯಾವುದಾದ್ರು ಒಂದು ಪ್ಲೇಸ್ನ ನಾವು ಮ್ಯಾಪ್ನ ನಾವು ಶೇರ್ನ ಮಾಡ್ಬೇಕಂತ ಅಂದ್ರೆ ಲೊಕೇಶನ್ನ ಶೇರ್ನ ಮಾಡ್ಬೇಕಂತಿದ್ರೆ ಸೊ ಇಲ್ಲಿ ನಾವು ಸರ್ಚ್ನ ಮಾಡ್ಬೋದು ಪರ್ಟಿಕ್ಯುಲರ್ ಆಗಿ. ಎಕ್ಸಾಂಪಲ್ಗೆ ನಾನೀಗ ಇಲ್ಲಿ ಒಂದು ಲೊಕೇಶನ್ನ ಇಲ್ಲಿ ಸರ್ಚ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇಲ್ಲಿ ನಾನು ಬ್ಯಾಂಗ್ಳೂರ್ ಅಂತ ನಾನು ಸರ್ಚ್ನ ಮಾಡಿದ್ದೀನಿ. ಈ ಒಂದು ಲೊಕೇಶನ್ನ ನಾವು ಯಾರಿಗಾದರೂ ಶೇರ್ನ ಮಾಡ್ಬೇಕಂತ ಇರ್ತೀವಿ ಅಂತ ಅನ್ಕೋಣ. ನೀವು ಯಾವ ಒಂದು ಲೊಕೇಶನ್ನ ಶೇರ್ನ ಮಾಡ್ಬೇಕಂತ ಇರ್ತೀರೋ ಆ ಒಂದು ಲೊಕೇಶನ್ನ ನೀವು ಇಲ್ಲಿ ಸರ್ಚ್ನ ಮಾಡ್ಬೋದು ಪರ್ಟಿಕ್ಯುಲರ್ ಆಗಿ. ಅದೇ ಒಂದು ಲೊಕೇಶನ್ನ ನೀವು ಶೇರ್ನ ಮಾಡ್ಬೋದು. ನಾನು ಇಲ್ಲಿ ಬ್ಯಾಂಗ್ಳೂರ್ ಅಂತ ಸರ್ಚ್ನ ಮಾಡಿದ್ದೀನಿ. ಈ ಒಂದು ಬ್ಯಾಂಗ್ಳೂರ್ ಅನ್ನೋ ಈ ಒಂದು ಲೊಕೇಶನ್ನ ನಾನು ಶೇರ್ನ ಮಾಡ್ಬೇಕಂತ ಇರ್ತೀನಿ. ಜಸ್ಟ್ ಅದ್ರ ಮೇಲೆ ನಾವು ಒಂದು ಕ್ಲಿಕ್ನ ಮಾಡ್ಬೇಕು. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡೋದು ಬ್ಯಾಂಗ್ಳೂರ್ ಇಂಡಿಯಾ ಅಂತ ಈ ಒಂದು ಲೊಕೇಶನ್ ಇಲ್ಲಿ ಆ್ಯಡ್ ಆಗಿದೆ. ಫ್ರೆಂಡ್ಸ್, ಈ ಒಂದು ಲೇಬಲ್ನ ನಾವು ತುಂಬಾ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು. ಅದು ಯಾರಿಗೂ ಕಾಣಿಸದೇ ಇರೋ ರೀತಿಯಾಗಿ ನಾವು ಇದನ್ನ ಲೊಕೇಶನ್ನ ಶೇರ್ನ ಮಾಡ್ಬೇಕಂತ ಇದ್ರೆ ಈ ರೀತಿಯಾಗಿ ಚಿಕ್ಕದಾಗಿ ಮಾಡ್ಕೊಂಡ ತಕ್ಷಣ ಇದನ್ನ ನಾವು ಈ ಒಂದು ಕಳಿಸಿರೋಂಥ ಈ ಒಂದು ಫೋಟೋದ ಯಾವುದಾದ್ರು ಒಂದು ಕಾರ್ನರ್ಲಿ ನಾವು ಈ ರೀತಿಯಾಗಿ ಪ್ಲೇಸ್ನ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡೋ ಈ ರೀತಿಯಾಗಿ ಪ್ಲೇಸ್ನ ಮಾಡಿದಾಗ ಇಲ್ಲಿ ಜಸ್ಟ್ ನಾವು ಸೆಂಡ್ ಮೇಲೆ ಕ್ಲಿಕ್ನ ಮಾಡ್ಬೇಕು. ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಇಮೇಜ್ ಯಾರಿಗೆ ಹೋಗಿರುತ್ತೋ ಅವರು ಈ ಒಂದು ಲೊಕೇಶನ್ ಯಾವ ರೀತಿಯಾಗಿ ನೋಡ್ಬೋದು ಅಂತ ನಾವೀಗ ನೋಡೋಣ. ಅದಕ್ಕೆ ನಾನೀಗ ಇನ್ನೊಂದು ನಂಬರಿಗೆ ನಾನು ಸೆಂಡ್ನ ಮಾಡ್ಕೊಂಡಿದ್ದೆ. ಆ ಒಂದು ನಂಬರಲ್ಲಿ ನನಗೆ ಈ ಒಂದು ಫೋಟೋ ಬಂದಿದೆ, ಪ್ಲಸ್ ಅದ್ರ ಜೊತೆಗೆ ಈ ಒಂದು ಲೊಕೇಶನ್ ಕೂಡ ಆ್ಯಡ್ ಆಗಿದೆ. ಹಾಗಾದ್ರೆ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾರಂತ ಈ ಒಂದು ಬ್ಯಾಂಗ್ಳೂರ್ ಅಂತ ಏನಿದೆಯೋ ಆ ಒಂದು ಚಿಕ್ಕ ಲೇಬಲ್ ಮೇಲೆ ನಾವು ಒಂದು ಕ್ಲಿಕ್ನ ಮಾಡ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಸಿ ಲೊಕೇಶನ್ ಅಂತ ಕಾಣಿಸ್ತಾ ಇದೆ. ಅದ್ರ ಮೇಲೆ ನಾವು ಒಂದು ಕ್ಲಿಕ್ನ ಮಾಡೋಕತ್ತೆ. ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ನ ಮಾಡಿ ನಾವು ಇಲ್ಲಿ ಮ್ಯಾಪ್ನ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣನೇ ಇಲ್ಲಿ ನೋಡ್ಬೋದು ನಾವು ಯಾವ ಒಂದು ಲೊಕೇಶನ್ನ ಶೇರ್ನ ಮಾಡಿದ್ವಿ ಆ ಒಂದು ಲೊಕೇಶನ್ ನಮಗೆ ಇಲ್ಲಿ ಓಪನ್ ಆಗುತ್ತೆ ಈ ರೀತಿಯಾಗಿ.
ಸೊ ಫ್ರೆಂಡ್ಸ್, ಹೀಗೆ ನೀವು ಈ ರೀತಿಯಾಗಿ ಅಂದರೆ ನೀವು ವಾಟ್ಸಪ್ಪಲ್ಲಿ ನೀವು ಯಾವುದಾದ್ರು ಒಂದು ಫೋಟೋನ ಕಳಿಸೋದ್ರ ಮುಖಾಂತರ ಅದರಲ್ಲೇ ನೀವು ಒಂದು ಲೊಕೇಶನ್ನ ನೀವು ಶೇರ್ನ ಮಾಡ್ಬೋದು, ಅದು ಪರ್ಸನಲ್ ಲೊಕೇಶನ್ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಆ ಒಂದು ಲೊಕೇಶನ್ನ ನೀವು ಈ ರೀತಿಯಾಗಿ ಫೋಟೋದ ಜೊತೆಗೆ ತುಂಬಾ ಕಾಣಿಸ್ದೇ ಇರೋ ಥರ ಒಂದು ಚಿಕ್ಕ ಲೇಬಲ್ ಆಗಿ ಮಾಡಿ ನಾವು ಒಂದು ಶೇರ್ನ ಮಾಡ್ಬೋದು. ಸೊ ಅದು ಯಾರಿಗೂ ಕೂಡ ಖಂಡಿತ ಗೊತ್ತಾಗೋದಿಲ್ಲ, ಈ ಒಂದು ಫೋಟೋದ ಜೊತೆಗೆ ನಾವು ಲೊಕೇಶನ್ನು ಕೂಡ ಶೇರ್ನ ಮಾಡಿದೀವಿ ಅಂತ. ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ಟ್ರಿಕ್ ಹೇಗನ್ನಿಸ್ತು, ಈ ಒಂದು ವಾಟ್ಸಪ್ನ ಒಂದು ಬೆಸ್ಟ್ ಟ್ರಿಕ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಒಂದ್ಸರಿ ಕಮೆಂಟ್ಸ್ನ ಮಾಡಿ ತಿಳಿಸಿ. ಮತ್ತು ಈ ಒಂದು ಟ್ರಿಕ್ ಬಗ್ಗೆ ತುಂಬ ಜನಕ್ಕೆ ಖಂಡಿತ ಗೊತ್ತಿರೋದಿಲ್ಲ, ಈ ರೀತಿಯಾಗಿ ನಾವು ಫೋಟೋದಲ್ಲೂ ಕೂಡ ನಾವು ಲೊಕೇಶನ್ನ ಶೇರ್ನ ಮಾಡ್ಬೋದು ಅಂತ. ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಬೆಸ್ಟ್ ಟ್ರಿಕ್ ಅಥವಾ ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.